Addice. ಇವತ್ತು ನಮ್ಮ ಸರ್ಕಾರದ ಸಚಿವರು ಸರ್ಕಾರದ ಪರವಾಗಿ ಲೀಲಾವತಿ ಅವರ ಈ ಒಂದು ಅಭಿಯಾನ ನೇತ್ರಿ ಲೀಲಾವತಿ ಅವರ ಸಂತಾಪದ ಸೂಚನೆ ಬಗ್ಗೆ ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೇವೆ. ಕೆಲವರು ಬದುಕಿದ್ದಾಗಲೂ ಸತ್ತಂತಿರ್ತಾರೆ, ಇನ್ನು ಕೆಲವರು ಸತ್ತ ಮೇಲೂ ಕೂಡ ಬದುಕಿರ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಇವೆ. ನಾನು ದೊಡ್ಡಷ್ಟು ವ್ಯಾಖ್ಯಾನ ಮಾಡುವಂತಹ ಅವಶ್ಯಕತೆ ಇಲ್ಲ, ಆದರೆ ನನ್ನ ಅನುಭವ, ನಾನು ಬಂಧಿಕಾನೆ ಮಂತ್ರಿಯಾಗಿದ್ದೆ. ಆ ಸಂದರ್ಭದಲ್ಲಿ ತಾಯಿ ಮಗ ಇಬ್ಬರು ನನ್ನ ಹತ್ರ ಬಂದರು. ಅವರು ಶೂಟಿಂಗ್ಗೆ ಒಂದು 10,000 ರೂಪಾಯಿನ ಕಟ್ಸ್ಕೊಳ್ತಾರೆ ಜೈಲಲ್ಲಿ. 10,000 ರೂಪಾಯಿ ದುಡ್ಡು ಕಟ್ಟಿ ಪರ್ಮಿಷನ್ ತೆಗೆದುಕೊಂಡಿದ್ದಾರೆ. ಪರ್ಮಿಷನ್ ತೆಗೆದುಕೊಂಡಿದ್ದಾಗ ಕೊನೆಗೆ ಯಾವುದೋ ಒತ್ತಡ ಬಂದು ಆ ಶೂಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಿಬಿಟ್ಟಿರ್ತಾರೆ. ನಮ್ಮ ಅಧಿಕಾರಿಗಳು ಬಂದು ನನ್ನ ಹತ್ರ ಹತ್ಕೊಂಡು ಈ ತರ ಎಲ್ಲ ಶೂಟಿಂಗ್ ಎಲ್ಲ ಫೈನಲೈಸ್ ಆಗಿದೆ, ದುಡ್ಡು ಕಟ್ಟಿದ್ದೀವಿ, ಪರ್ಮಿಷನ್ ಕೊಟ್ಟಿದ್ದಾರೆ, ಇದ್ದಕ್ಕಿದ್ದಂಗೆ ನಾಳೆ ಶೂಟಿಂಗ್ ಆಗಬೇಕು, ಕ್ಯಾನ್ಸಲ್ ಆಗಬೇಕು ಅಂತೇಳಿ. ಕೊನೆಗೆ ಬಂಗಾರಪ್ಪನವರು ಮುಖ್ಯಮಂತ್ರಿ, ನಾನು ಮಂತ್ರಿ, ಆಗ ಅವ್ರ ಮನೆಯಿಂದ ಏನೋ ಫೋನ್ ಏನೋ ಹೋಗಿತ್ತು, ಯಾರ ಕೈಲ ಫೋನ್ಗೆ ಯಾರು ಮಾಡಿಸ್ಬಿಟ್ಟಿದ್ದಾರೆ. ಆಮೇಲೆ ನಾನು ಹೇಳಿದೆ ಅವರ ಪರಿಸ್ಥಿತಿ ಹೇಳ್ಕೊಂಡು ನಾನು ಅದರಲ್ಲಿ ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಆಮೇಲೆ ತಕ್ಷಣ ಇಂಟರ್ವ್ಯೂನ್ ಆಗಿ ನಾನು ಪರ್ಮಿಷನ್ ಕೊಟ್ಟೆ, ಎಲ್ಲ ಅದನ್ನ ಎಲ್ಲರಿಗೂ ಕೊಡ್ತೇವೆ ಅಂತೆ ಜೈಲಲ್ಲಿ, ಅವ್ರಿಗೆ ಯಾಕೆ ನಾವು ತಪ್ಪಿಸ್ಬೇಕು ಅಂತೇಳಿ ಪರ್ಮಿಷನ್ ಕೊಟ್ಟ. ಅಂದ್ರೆ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಬಹಳ ಇದು 30 ವರ್ಷದ ಮಾತಿದು, 30-32 ವರ್ಷದ ಮಾತಿದು. ಆವತ್ತು ಕೂಡ ಬಹಳ ಕಷ್ಟವನ್ನ ಅವ್ರಿಗೆ ಕೊಡ್ತಾ ಇದ್ದದನ್ನ ನಾವು ನೋಡಿದ್ದೇವೆ. ಆ ಕಷ್ಟದಲ್ಲೂ ಬದುಕದಂತ ಒಂದು ವಿಶೇಷವಾದಂತ ಒಂದು ತಾಯಿ ಹೆಣ್ಮಗಳು, ಅಜಾತ ಶತ್ರು, ಯಾರು ಅವ್ರ ಬಗ್ಗೆ ಇವತ್ತುವರೆಗೂ ಕೂಡ ಅವರ ನಡತೆ, ಅವರ ಸ್ವಾಭಿಮಾನ, ಅವರ ಬದುಕು, ಬಡತನದಲ್ಲಿ ಶ್ರೀಮಂತಿಕೆಯನ್ನ ಇಟ್ಕೊಂಡಿದ್ದಂಥವ್ರು. ಶ್ರೀಮಂತಿಕೆ ಅಂದ್ರೆ ಹಣದಲ್ಲಿ ಶ್ರೀಮಂತಿಕೆ ಅಲ್ಲ, ಹೃದಯದಲ್ಲಿ ಶ್ರೀಮಂತಿಕೆ ಇಟ್ಕೊಂಡಿದ್ದಂಥವ್ರು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡಿದ್ದೇನೆ. ನನಗೆ ಒಂದು 20 ದಿನದಿಂದ ಬಂದು ನನ್ನ ಭೇಟಿ ಮಾಡಿದ್ರು, ತಾಯಿ ಮಗ ಇಬ್ರು. ಅವರು ವೆಂಟಿಲೇಟರ್ಲೇ ಬಂದಿದ್ರು, ವೆಂಟಿಲೇಟರ್ ಅಂದ್ರೆ ಅದನ್ನ ಹಾಕೊಂಡೇ ಬಂದಿದ್ರು. ನಾನು ಯಾಕೆ ಅವ್ನ ಬೈದೆ ವಿನೋದ್ ರಾಜ್ಗೆ, ನೀನ್ ಯಾಕೆ ನಿಮ್ ತಾಯಿನ ನನ್ನ ಮನೆಗೆ ಹಿಂಗೆ ಕರ್ಕೊಂಡು ಬಂದಿದ್ಯಪ್ಪ ಅಂತೇಳಿ ಸದಾಶಿವನಗರ ಮನೆಗೆ ಬಂದು ಮನೆ ಕಾಂಪೌಂಡ್ ಒಳಗಡೆನೆ ಇದ್ರು. ಹೋಗಿ ಮಾತಾಡಿಸ್ತಾ ಆಗ ಸ್ವಲ್ಪ ಅವ್ರಿಗೆ ಜ್ಞಾನ, ಮಾತಾಡೋಷ್ಟು ಶಕ್ತಿ ಅವ್ರ ಹತ್ರ ಇತ್ತು. ಕೇಳ್ದೆ ಏನಂತ ಕೇಳ್ದೆ ಅವರು, ನಾನು ಧನಿನ್ ಹಾಸ್ಪಿಟಲ್ ಕಟ್ಟಿದ್ದೀನಿ, ಪಶುವೈದ್ಯ ಶಾಲೆ ಕಟ್ಟಿದ್ದೀನಿ, ಆ ಪಶುವೈದ್ಯ ಶಾಲೆನ ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ರು. ನಾನು ಬೇರೆ ಬೇರೆ ನಾನೆಲ್ಲ ಕೇಳಿದ್ದೀನಿ, ನಾನು ಜನರಲ್ ಹಾಸ್ಪಿಟಲ್ ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಇನ್ಫೋಸಿಸ್ ಅವ್ರ ಕೇಳಿ ತಾಯಿ ಮಗು ಹಾಸ್ಪಿಟಲ್ ಕಟ್ಸಿಕೊಂಡೆ, ಇನ್ನೊಬ್ರು ಯಾರೋ ಒಬ್ರು ಇನ್ನೊಂದು ಸ್ಕೂಲ್ ಕಟ್ಸ್ತಾರೆ, ಪಶುವೈದ್ಯ ಶಾಲೆ ಕಟ್ತೀವಿ ಅನ್ನೋದು ಯಾರು ಕೇಳ. ಅಂದ್ರೆ ಅವ್ರಿಗೆ ಮಾನವೀಯತೆಯಲ್ಲಿ ಮಾನವರಿಗಿನ್ನ ಈ ಮೂಗ ಪ್ರಾಣಿ ಬಗ್ಗೆನೂ ಎಷ್ಟು ಚಿಂತನೆ ಆಲೋಚನೆ ಬಂತು ಅನ್ನೋದನ್ನ ಅವ್ರಿಗೊಂದು ಎಲ್ಲೆಲ್ಲ ಆಸ್ತಿ ಇದೆಯೋ ನನಗೆ ಗೊತ್ತಿಲ್ಲ. ಅಲ್ಲಿ ನೆಲಮಂಗಲದಲ್ಲಿ ಒಂದು 7-8 ಎಕರೆ ಬರಡು ಭೂಮಿ ಇದೆ, ಅದು ಮಾತ್ರ ನನಗೆ ಗೊತ್ತು. ಬಹಳ ಕಷ್ಟದಲ್ಲಿ ಅವ್ರ ಜೀವನ ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ನನಗೆ ಗೊತ್ತು. ಅಂಥದ್ರಲ್ಲಿ ಒಂದು PHCನೂ ಕಟ್ಟಿದ್ದಾರೆ, ಒಂದು ಪಶುವೈದ್ಯ ಶಾಲೆನೂ ಕಟ್ಟಿದ್ದಾರೆ. ಅವ್ರು ಹೇಳಿದ್ರು, ಬೊಮ್ಮಾಯಿ ಹತ್ರ ಹೋಗಿ ಮಾತಾಡಿದ್ದೆಲ್ಲ ಕೂಡ ನನ್ನ ಹತ್ರ ಹೇಳಿದ್ರು. ಸೊ ಆಮೇಲೆ ತಕ್ಷಣ ಪಾಪ ವೆಂಕಟೇಶ್ ನಮ್ಮ ಇಲ್ಲೇ ಇದ್ದಾರೆ ಮಂತ್ರಿ, ಅವರು ಅದಕ್ಕೆ ಪರ್ಮಿಷನ್ ಕೊಟ್ಟು ಬೆಂಗಳೂರಲ್ಲಿರೋ ಹಾಸ್ಪಿಟಲ್ನ ಶಿಫ್ಟ್ ಮಾಡಿ ಅವರೊಂದು ಆರ್ಡರ್ ಮಾಡಿಕೊಟ್ರು. ಸೊ ಪಶುವೈದ್ಯ ಶಾಲೆನ ಇಡೀ ನನ್ನ ರಾಜಕಾರಣದ ಬದುಕಿನಲ್ಲಿ ನಾನು ಯಾರಾದ್ರೂ ಕಟ್ಸಿಕೊಟ್ಟಿದ್ದಾರೆ ಅಂತಂದ್ರೆ ಇದು ಲೀಲಾವತಿ ಮತ್ತು ವಿನೋದ್ ರಾಜ್ ಅನ್ನೋದನ್ನ ಇವತ್ತು ಈ ಸಂದರ್ಭದಲ್ಲಿ ನಾನು ದಾಖಲೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಅಂತ ಒಂದು ವಿಶೇಷವಾದಂತಹ ಗುಣವನ್ನ, ಹೃದಯ ಶ್ರೀಮಂತಿಕೆಯನ್ನ ಇಟ್ಕೊಂಡು ಬದುಕದಂತವರು ಇವತ್ತು ಲೀಲಾವತಿಯವರು. ಚಿತ್ರರಂಗದಲ್ಲಿ ಅವರ ಸಾಧನೆ ನಾವು ಯಾರು ಏನು ಬೆರಳು ಮಚ್ಚಂಗಿಲ್ಲ. 600ಕ್ಕೂ ಹೆಚ್ಚು ಚಿತ್ರ ಅವ್ರ ನಾಟಕಗಳು ಕೂಡ ನಾನು ನೋಡಿದ್ದೇನೆ, ಅವರ ಸರಳ ಜೀವನವನ್ನು ಕೂಡ ನೋಡಿದ್ದೇವೆ. ನಿಜವಾಗ್ಲೂ ದೊಡ್ಡ ಆದರ್ಶ ಆಯಿತು. ಸರ್ಕಾರದಿಂದ ಅವ್ರಿಗೆ ಕೆಲವು ಸಲಹೆಯನ್ನು ನಮ್ಮ ವಿರೋಧ ಪಕ್ಷದ ನಾಯಕರು ಕೊಟ್ಟಿದ್ದಾರೆ, ಖಂಡಿತ ನಾವು ಅದನ್ನ
ಆಲೋಚನೆ ಮಾಡಿ ತೀರ್ಮಾನಕ್ಕೆ ಬರಬಹುದು, ತಪ್ಪೇನಿಲ್ಲ. ಅವರು ಕಟ್ಟಿರುವಂತ ಒಂದು ಹಾಸ್ಪಿಟಲ್ ಮುಂದೆ ಅವ್ರದ್ದು ಒಂದು ವಿಗ್ರಹ ಹಾಕೋದು ತಪ್ಪೇನಿಲ್ಲ. ಐ ಥಿಂಕ್ ನಾನು ಮುಖ್ಯಮಂತ್ರಿಗಳು ಮಾತಾಡಿ ಕನ್ನಡ ಕಲ್ಚರ್ ಮಾತಾಡಿ, ಆದರೆ ಅವರು ಧನವಂತರು ಅಂತ ನನಗೆ ಭಾವನೆ. ಹಣ ಇದ್ದವರೆಲ್ಲ ಧನವಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ ಬಳಿ ದೈವ ಗುಣಗಳಿದೆಯೋ, ಯಾರ ಬಳಿ ಶಾಂತಿಯ ಶಕ್ತಿ ಇದೆಯೋ, ಯಾರ ಬಳಿ ಪೃಥ್ವಿತ್ಯ ಪ್ರಕಾಶವಿದೆಯೋ, ಯಾರ ಬಳಿಯ ಋಷಿಯ ಅಂದ್ರೆ ಔಷಧಿ ಇದೆಯೋ, ಅಂದ್ರೆ ಸಂತೋಷದ ಔಷಧಿ ಇದೆಯೋ, ಯಾರ ಬಳಿ ಸತ್ಯತೆ ಶಕ್ತಿ ಇದೆಯೋ, ಅಂಥವರೇ ನಿಜವಾದ ಧನವಂತರು ಅಂತ ನನ್ನ ಲೆಕ್ಕಾಚಾರ. ಹಂಗೆ ಅವರ ದುಡ್ಡಿರಲಿಲ್ಲ, ಕಾಸಿರಲಿಲ್ಲ, ಅಂತ ಸಂದರ್ಭದಲ್ಲೂ ಕೂಡ ನಾನು ವಾಪಸ್ಸು ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು ಅಂತ ತೀರ್ಮಾನ ಮಾಡಿ ಇಂಥ ಒಂದು ಹೃದಯ ಶ್ರೀಮಂತಿಕೆಯನ್ನ ಪಿ ಎಚ್ ಸಿ ಅಂದ್ರೆ ಮಕ್ಕಳ ಇದು ಪ್ರೈಮರಿ ಹೆಲ್ತ್ ಸೆಂಟರ್ ಬಿಲ್ಡಿಂಗ್ ಕಟ್ಟಿ ಪಶುವೈದ್ಯ ಶಾಲೆ ಕಟ್ಟಿರೋದೇ ಒಂದು ದೊಡ್ಡ ಸಾಕ್ಷಿಯಾಗಿ ಉಳ್ಕೊಂಡಿದೆ. ನನಗೆ ಈಗ ಬರಬೇಕಾದ್ರೆ ಅವರ ವಿಚಾರಗಳನ್ನ ನೆನೆಸ್ಕೊಂಡು ನಾನು ಇನ್ನೂ ಲೇಟ್ ಆಗ್ಬೋದು ಅಂತ ತಿಳ್ಕೊಂಡಿದ್ದೆ. ನನ್ನ ಶಾಲೆಯಲ್ಲಿ ನನಗೊಂದು ಮೇಷ್ಟು ನನಗೊಂದು ಶ್ಲೋಕ ಹೇಳ್ಕೊಟ್ಟದ್ದು ನಂಗೆ ನೆನಪರ್ತದೆ. ಏನಂದ್ರೆ ಪರೋಪಕಾರಾಯ ಫಲಂತಿ ವೃಕ್ಷಾಯ, ಪರೋಪಕಾರಾಯ ವಹಂತಿ ನದ್ಯಾಯ, ಪರೋಪಕಾರಾಯ ದುಹಂತಿ ಗಾಹ, ಪರೋಪಕಾಯ ಇದಂ ಶರೀರ. ಅಂದ್ರೆ ಪರೋಪಕಾರಾಯ ಅಂದ್ರೆ ಈ ಮರ ಇದೆಯಲ್ಲ ಮರ, ಆ ಮರ ಇರೋದು ಸ್ವಂತಕ್ಕೇನು ಪ್ರಯೋಜನ ಇಲ್ಲವಂತೆ, ಬೇರೆಯವ್ರಿಗೆ ನೆರಳು ಕೊಡ್ತದಂತೆ, ಸೌದೆ ಕೊಡ್ತದೆ, ಹಣ್ಣು ಕೊಡ್ತದಂತೆ. ಈ ನದಿ ಇದೆಯಲ್ಲ ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲವಂತೆ, ಬೇರೆಯವ್ರಿಗೆ ನೀರು ಕೊಡ್ತದಂತೆ, ಪಕ್ಷಿಗಳಿಗೆ ಇದು ಕೊಡ್ತದಂತೆ, ಜಮೀನ್ಗೆ ಅನುಕೂಲ ಆಗ್ತದಂತೆ, ಮನುಷ್ಯನಿಗೆ. ಹಂಗೆ ನದಿನೂ ಕೂಡ ಬೇರೆಯವ್ರಿಗೆ ಅನುಕೂಲಕ್ಕಂತೆ. ಹಂಗೆ ಹಸುನು ಕೂಡ ಅದು ಸ್ವಂತಕ್ಕೇನು ಪ್ರಯೋಜನ ಇಲ್ಲಂತೆ, ಸೊ ಹೊಲ ಉಳ್ತದಂತೆ, ಹಾಲು ಕೊಡ್ತದಂತೆ, ಮೊಸರು ಕೊಡ್ತದಂತೆ, ಸಗಣಿ ಕೊಡ್ತದಂತೆ, ಅದು ಬೇರೆಯವ್ರಿಗತ್ತೆ. ಹಂಗೆ ಮನುಷ್ಯನ ದೇಹ ಕೂಡ ಅವನ ಸ್ವಂತಕ್ಕೇನು ಇಲ್ಲ, ಬರೀ ಬೇರೆಯವ್ರಿಗತ್ತೆ. ಹಂಗೆ ತನ್ನ ಬದುಕಿನಲ್ಲಿ ನಾನು ಇರೋದೇ ಬೇರೆಯವ್ರಿಗೋಸ್ಕರ ಅನ್ನೋದನ್ನ ಇವತ್ತು ಲೀಲಾವತಿಯವರು ಒಂದು ಸಾಕ್ಷಿ ಗುಡ್ಡೆಯನ್ನ ಇವತ್ತು ಬಿಟ್ಟು ಹೋಗಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ಈ ಸಂತಾಪ ಸಭೆಯಲ್ಲಿ ನಾನು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ, ತಮಗೂ ಕೂಡ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.